वन इंडिया कन्नड यूट्यूब चैनल के स्वागत नानु संदीप आईपीएल हतने आवृत्ति ऐदने पंद्य इंदु दिल्ली मत्तु बेंगलूरु तंडद नडुवे नडीतु इवोंदु पंद्यदल्लि टास अन्नु गेद्दंत बेंगलूरु तंड बैटिंग अन्नु आय्के माडिकोळ्ळुत्ते बैटिंग अन्नु शुरु माडिद बेंगलूरु तंड 157 रन्नगळन्नु बारिसि 8 विकेट अन्नु कण्कोळ्ळुत्ते इदरल्लि बेंगलूरु तंडद केदार जाधव अवरु 37 बाल्गळल्लि 69 रन्नगळन्नु बारिसि बेंगलूरु तंडक्के नेरवागुत्तारे अदरल्लि 5 सिक्स मत्तु 5 फोर्गळु ओळगोंडिरुत्ते उळिद न्याव ब्याट्स्मन्गळु ओंदु अंत परिणामकारी बैटिंग अन्नु ತೋರಿಸಲ್ಲ ಇನ್ನು ಡೆಲ್ಲಿಯ ಬೌಲಿಂಗ್ ವಿಭಾಗವನ್ನ ನೋಡಿದ್ರೆ ಜೈರ್ ಖಾನ್ ಅವರು 2 ವಿಕೆಟ್ ನ ಪಡ್ಕೊಂಡ್ರೆ ಕ್ರಿಸ್ ಮೋರಿಸ್ ಅವರು 3 ವಿಕೆಟ್ ನ ಪಡ್ಕೊತಾರೆ ಅದನ್ನ ಬಿಟ್ರೆ ಕಮಿನ್ಸ್ ಮತ್ತು ನದೀಮ್ ಅವರು ತಲಾ 1 ವಿಕೆಟ್ ಅನ್ನು ಪಡ್ಕೊತಾರೆ ಈ 157 ರನ್ಗಳ ಟಾರ್ಗೆಟ್ ಅನ್ನು ಬೆನ್ನತ್ತಿದಂತ ಡೆಲ್ಲಿ ತಂಡ ಕೇವಲ 142 ರನ್ಗಳನ್ನು ಬಾರಿಸಲು ಮಾತ್ರ ಸಾಧ್ಯವಾಗುತ್ತೆ ಈ ಮೂಲಕ ಬೆಂಗಳೂರು ತಂಡಕ್ಕೆ 15 ರನ್ಗಳ ಒಂದು ರೋಚಕ ಜಯ ಸಿಕ್ಕಿರುವಂತದ್ದು ಡೆಲ್ಲಿ ಪರ ರಿಷಬ್ ಪಂತ್ ಅವರು 57 ರನ್ಗಳನ್ನು ಬಾರಿಸಿದ್ದು ಬಿಟ್ರೆ ಬೇರೆ ಯಾವ ಆಟಗಾರ ಕೂಡ ಈ ಒಂದು ಪರಿಣಾಮಕಾರಿ ಬ್ಯಾಟಿಂಗ್ ಅನ್ನು ಮಾಡಲ್ಲ ಇನ್ನೊಂದು ವಿಶೇಷತೆ ಏನು ಅಂದ್ರೆ ರಿಷಬ್ ಪಂತ್ ಅವರ ತಂದೆ 2 ದಿನಗಳ ಹಿಂದೆ ತೀರ್ಕೊಂಡಿರ್ತಾರೆ ಆ ಒಂದು ಕಾರಣ ಇದ್ದರೂ ಈ ಒಂದು ಪಂದ್ಯವನ್ನ ಅಟೆಂಡ್ ಮಾಡಿ ಈ ಒಂದು ಪಂದ್ಯದಲ್ಲಿ ಕೀಪಿಂಗ್ ಅನ್ನು ಮಾಡಿ ರೋಚಕ ಬ್ಯಾಟಿಂಗ್ ಅನ್ನು ಆಡಿರುವಂತ ರಿಷಬ್ ಪಂತ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇನ್ನು ಬೆಂಗಳೂರಿನ ಬೌಲಿಂಗ್ ಅನ್ನು ನೋಡೋದಾದ್ರೆ ಪವನ್ ನೆಗಿ ಬಿಲ್ಲಿ ಸ್ಟಾನ್ಲೇಕ್ ಅಬ್ದುಲ್ಲಾ ಅವರು 2 ವಿಕೆಟ್ ಅನ್ನು ಪಡ್ಕೊಂಡ್ರೆ ಚಾಹಲ್ ಮಿಲ್ಸ್ ವ್ಯಾಟ್ಸನ್ ಅವರು ತಲಾ 1 ವಿಕೆಟ್ ಅನ್ನು ಪಡ್ಕೋತಾರೆ ಈ ಮೂಲಕ ಬೆಂಗಳೂರು ತಂಡಕ್ಕೆ 15 ರನ್ಗಳ ಒಂದು ರೋಚಕ ಜಯ ಸಿಗುತ್ತೆ ಇನ್ನು 5 6 5 4 ಅನ್ನ ಬಾರಿಸಿದಂತ ಕೇದಾರ್ ಜಾಧವ್ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ನೀಡಲಾಗಿದೆ ನಿಮಗೆ ಅನಿಸುತ್ತೆ ಈ ಒಂದು ಬೆಂಗಳೂರು ತಂಡದ ರೋಚಕ ಜಯ ಕೆಲವರು ಕಾಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ